ಸೊ ಈಗ ನೀವು ಟ್ರೇಲ್ಸ್ಗೆ ಚೆನ್ನೈ ಸೂಪರ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್, ಲಕ್ನೋ ಸೂಪರ್ ಜೈಂಟ್ಸ್, ಸೊ ಈ ಫ್ರಾಂಚೈಸಿಗಳಿಗೆ ಟ್ರಯಲ್ಸ್ ಕೊಡೋಕೆ ಹೋಗಿದೆ ಸರ್. ಸೊ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೋದಾ, ಯಾವ ರೀತಿ ಇರುತ್ತೆ ಟ್ರಯಲ್ಸ್ ಅಂತ? ಈ ವರ್ಷ ಹೌದು, ನಾನೊಂದು 3-4 ಟ್ರಯಲ್ಸ್ ಹೋಗಿದ್ದೆ. ಎಲ್ಲ ಕಡೆ ಚೆನ್ನಾಗೇ ಮಾಡಿದೆ, ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಯಾಕೆಂದರೆ ನಾನು ಎಲ್ಲ ಕಡೆ ಹೋದಾಗೆಲ್ಲ ಚೆನ್ನಾಗೇ ಮಾಡಿದೆ. ಅವ್ರು ಹೇಳಿದ್ರು, ಇಲ್ಲ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಿ. ಆಮೇಲೆ ಕೆ ಕೆ ಆರ್ ಅವರು ಹೇಳಿದ್ರು, ಇಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಮೇ ಬಿ ಇಂಟ್ರೆಸ್ಟೆಡ್ ಇದ್ದೀವಿ ಅಂತ. ಬಟ್ ಆಪ್ಷನ್ಸ್ ಎಲ್ಲರಿಗೂ ಗೊತ್ತಿದೆ ಹೆಂಗೆ ತುಂಬ ಕಷ್ಟ ಇರುತ್ತೆ. ಅವ್ರಿಗೆ ಅವ್ರದ್ದು ಇದು ಪ್ರಾಬ್ಲಮ್ಸು, ಅದು ಇದು ಯಾರು ಯಾವ ಯಾವ ಪ್ಲೇಯರ್ನ ತೊಗೊಂಡ್ರೆ ಯಾವ್ದು ತೊಗೊಳಕ್ಕಾಗಲ್ಲ, ತುಂಬ ಕ್ಯಾಲ್ಕುಲೇಷನ್ ಇರುತ್ತೆ. ಸೊ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಂದರೆ ಆಬ್ವಿಯಸ್ಲಿ ಡಿಸಪಾಯಿಂಟ್ ಆಗಿದ್ದೆ, ಬಟ್ ಇವಾಗ ಖುಷಿಯಾಗಿದೆ. ಅಂದರೆ ನೀವು ಟ್ರಯಲ್ಸಲ್ಲಿ 4 ಫ್ರಾಂಚೈಸಿಗಳ ಪರ ಕೂಡ ಒಂದು ಒಳ್ಳೆ, ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ ಅವ್ರಿಗೆ ತುಂಬ ಇಷ್ಟ ಆಗಿದೆ. ಬಟ್ ಆಪ್ಷನಲ್ಲಿ ಈ 4 ಫ್ರಾಂಚೈಸಿಗೆ ನೀವು ಯಾವ ಟೀಮ್ ಟ್ರಯಲ್ಸ್ ಕೊಡೋಕೆ ಹೋಗಿದ್ರೆ ಯಾರೂ ಪಿಕ್ ಮಾಡಿಲ್ಲ. ಸೊ ನಿಮ್ಮ ಸಿಕ್ಕಾಪಟ್ಟೆ ಬೇಜಾರಾಗಿರ್ಬೇಕಲ್ವಾ, ಯಾಕಂದರೆ ನಿಮ್ಮ ಒಂದು ಟ್ಯಾಲೆಂಟ್ನ ಯಾರೂ ರೆಕಗ್ನೈಸ್ ಮಾಡಿಲ್ಲ ಅಂತ? ಹೌದು, ಆಬ್ವಿಯಸ್ಲಿ ಸಖತ್ ಬೇಜಾರಾಗಿದ್ದೆ. ಯಾಕಂದರೆ ಈ ಎಲ್ಲ ವರ್ಷಗಿಂತ ಈ ವರ್ಷ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಯಾಕಂದರೆ ಮುಸ್ತಕ್ ಅಲಿ ತುಂಬ ಚೆನ್ನಾಗಿ ಮಾಡಿದ್ದೆ, ಆಮೇಲೆ ರಣಜಿ ಟ್ರೋಫಿನೂ ಚೆನ್ನಾಗಿ ಮಾಡಿದ್ದೆ. ಸೊ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ, ಬಟ್ ಆಬ್ವಿಯಸ್ಲಿ ಡಿಸಪಾಯಿಂಟ್ ಆಗಿದ್ದೆ. ಏನಂದರೆ ಆಕ್ಷನಲ್ಲಿ ನಂದು ಇದುವರೆಗೂ ಒಂದು ಸತಿನೂ ನನ್ನ ಹೆಸರೇ ಬಂದಿಲ್ಲ. ಸೊ ಅಂದರೆ ಆಕ್ಷನಲ್ಲಿ ಕರೀತಾರಲ್ಲ, ಸೊ ಅವಾಗ ನನ್ನ ಹೆಸರೇ ಬಂದಿಲ್ಲ. ಸೊ ಮೇ ಬಿ ನನ್ನ ಹೆಸರು ಬಂದಿದ್ದರೆ ಯಾರು ತೊಗೊಳ್ತಾ ಇದ್ರೋ ಆ ಥರ ಅನ್ನಿಸ್ತು. ಬಟ್ ಆಬ್ವಿಯಸ್ಲಿ ಡಿಸಪಾಯಿಂಟ್ ಆಗಿದ್ದೆ, ಬಟ್ ಮೇ ಬಿ ಇಟ್ ವಾಸ್ ಆಲ್ ಫಾರ್ ಗುಡ್ ಅಂತಾರಲ್ಲ, ಆ ಥರ ಏನಾದರೂ ಒಳ್ಳೆಯದಕ್ಕೆ ಆಗತ್ತಲ್ಲ. ಸೊ ಮೇ ಬಿ ಅದರಿಂದ ಒಳ್ಳೇದಾಯಿತು. ನಾನು RCB ನೆಟ್ ಬೌಲಿಂಗ್ ಹೋದೆ, ನೆಟ್ ಬೌಲಿಂಗ್ ಹೋದೆ, ಅಲ್ಲಿ ಚೆನ್ನಾಗಿ ಮಾಡಿದೆ, ಇವಾಗ RCBಗೆ ಆಡ್ತಾ ಇದ್ದೀನಿ. ನಾನು ಕೇಳೋ ಪ್ರಕಾರ ಏನಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಕೂಡ ನಿಮಗೆ ಒಂದು ಕಾಲ್ ಬಂದಿತ್ತು, ಒಂದು ಆಫರ್ ಬಂದಿತ್ತು, ಬಟ್ ನೀವು ಅದನ್ನು ರಿಜೆಕ್ಟ್ ಮಾಡಿದ್ರಿ ಅಂತ. ಮಹೇಂದ್ರ ಸಿಂಗ್ ಧೋನಿ ಅವ್ರ ಕೆಳಗಡೆ ಆಡಬೇಕು ಅಂತ ಸಾಕಷ್ಟು ಜನ ಪ್ಲೇಯರ್ಸ್ ಕಾಯ್ತಾ ಇರ್ತಾರೆ, ಬಟ್ ನೀವು ಯಾಕೆ ರಿಜೆಕ್ಟ್ ಮಾಡಿದ್ರಿ? ಇಲ್ಲ, ರಿಜೆಕ್ಟ್ ಮಾಡಬೇಕು ಅಂತ ಇರಲಿಲ್ಲ. ಏನಂದರೆ ನಮ್ಮದು ಆಫೀಸ್ ಟೂರ್ನಮೆಂಟ್ ಇತ್ತು. ಸೊ ನಮ್ಮ ಆಫೀಸ್ ಒಂದು ವರ್ಷ ಆಗಿದೆ ಜಾಯ್ನ್ ಆಗಿ ಏಜೀಸು. ಸೊ ನಮ್ಮ ಆ ಟೂರ್ನಮೆಂಟ್ ಆಡಲೇಬೇಕಾಗಿತ್ತು. ಸೊ ಅದ್ರ ಪರವಾಗಿ ನಾನು ಮಿಸ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಮಿಸ್ ಮಾಡಿದ್ದು. ಇಲ್ಲಾಂದಿದ್ದರೆ ಮೇ ಬಿ ನಾನು ಹೋಗ್ತಾ ಇದ್ದೆ.